ನಮ್ಮ ಹೆಸರು ಕೆ ಜಿ ರಾಜಪ್ಪ ಅಂತೇಳಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತು ಏನು ಕನ್ನಡ ರಾಜ್ಯೋತ್ಸವ, 67ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಾಗಿ, ಜೊತೆಲಿ 67ನೇ ಕನ್ನಡ ರಾಜ್ಯೋತ್ಸವನ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇವತ್ತು ಅನ್ನದಾನವನ್ನು ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ, ಮನುಷ್ಯ ಈಗ ಎಷ್ಟೇ ಸಂಪಾದನೆ ಮಾಡಿ ನಿಮ್ಗೆ ಎಷ್ಟು ಕೊಟ್ಟರು ಬೇಡ ಅಂತ ಬೇಡ ಅನ್ನಲ್ಲ, ಬೇಕು ಅಂತಲೇ ಹೊರತು ಅನ್ನ ಊಟ ಒಂದೇ ಸಾಕು ಅನ್ನೋದು. ಸಾಕಪ್ಪ ಎಷ್ಟೇ ಊಟ, ನಾವು ಅದಕ್ಕೇನು ಮಾಡ್ತೀವಿ, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನದಾನ ಇಟ್ಕೊಳ್ತೀವಿ. ಭಗವಂತ ಕೊಟ್ಟಿರೋದ್ರಿಂದ 4 ಜನಕ್ಕೆ ಊಟದಾನ ಮಾಡಿಸ್ಕೊಡೋದು ಅಂತ ಇಟ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಪುನೀತ್ ರಾಜ್ಕುಮಾರ್ದು ನೋಡಿ, ಅವ್ರು ಎಡಗೈ ಕೊಟ್ಟು ಬಲಗೈ ಗೊತ್ತಿಲ್ಲ ಅನ್ನೋ ಥರ ಎಲ್ಲ ಕಡೆ ಹೋಗಿ ಇದು ಮಾಡ್ಕೊಂಡ್ರೆ ಅವ್ರದ್ದು ಸಹ ಫೋಟೋ ಇಟ್ಟು ನಾವು ಅವರು ನಡ್ಕೊಟ್ಟ ದಾರಿಲೇ ನಾವು ಆದಷ್ಟು ನಾವು ನಡೆಕೊಂಡು ಹೋಗೋಣ ಅಂದ್ಕೊಂಡು, ಅದ್ರ ಜೊತೆಲಿ ಏನಕ್ಕೆ ಅಂದರೆ ರಕ್ತ ನಾವು ಇಟ್ಕೊಂಡು ಇದು ಮಾಡೋಲ್ಲ. ಬಟ್ ಉತ್ಪತ್ತಿ ಆಗ್ತದೆ, ಏನು ಮಾಡ್ಕೊಂಡು ಉತ್ಪತ್ತಿ ಆಗ್ತದೆ ಅಂತ ರಕ್ತದ ನಡುವೆ ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲರೂ ಕೊಡ್ತಾ ಇದ್ದಾರೆ ಇವತ್ತು ಅಂತೇಳಿ ಎರಡು ಮಾತು. ನಮಸ್ಕಾರ, ನಾಡಿನ ಎಲ್ಲ ಜನತೆಗೂ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ 67ನೇ ರಾಜ್ಯೋತ್ಸವನ PS ಕಾಲೇಜು ಹತ್ತಿರ ಆಚರಿಸಿದ್ದೇವೆ. ಜೈ ಕರ್ನಾಟಕ ರಕ್ಷಣೆಯ ಸಂಸ್ಥಾಪಕ ಅಧ್ಯಕ್ಷ ಅಂತ ನಮ್ಮ ರಾಜಪ್ಪ ಅವರ ನೇತೃತ್ವದಲ್ಲಿ ಅನ್ನದಾನ ಮತ್ತು ನಮ್ಮ ರಕ್ತದಾನವನ್ನು ಮಾಡಿ ಇವತ್ತು ಅರ್ಥಪೂರ್ಣವಾಗಿ ಜೈ ಕರ್ನಾಟಕ ರಕ್ಷಣೆ ಸೇನೆ ಈ ಬೆಂಗಳೂರು ನಗರದಲ್ಲಿ ಕನ್ನಡವ ಮರುವ ಆಗ್ತಾ ಇದೆ. ಆ ಕನ್ನಡನ ಉಳಿಸಬೇಕು, ಬೆಳೆಸಬೇಕು ಅಂತೇಳಿ ಪ್ರಯತ್ನವಾಗಿ ನಮ್ಮ KC ರಾಜಪ್ಪನವರು ಹೋರಾಟವನ್ನು ತುಂಬ ಮಾಡ್ತಾರೆ. ಹೋರಾಟಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತಿದ್ದೀವಿ. ಕನ್ನಡ ನಾಡಿನಲ್ಲಿ ಮೂಲೆ ಮೂಲೆಯಲ್ಲಿರುವಂಥ ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡಿಗನು ಕನ್ನಡಕ್ಕೋಸ್ಕರ ಹೋರಾಡಬೇಕು. ನಾಡು ನುಡಿ ನಮ್ಮ ಜಲದ ಬಗ್ಗೆ ಆಗಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಏನಕ್ಕಿದೆ, ಪ್ರತಿಯೊಂದಕ್ಕೂ ಹೋರಾಟ ಮೂಲಕ ಪಡೆಯಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾವು ಹೋರಾಟ ಮಾಡಬೇಕು, ಹೋರಾಟ ಮೂಲಕ ಪಡ್ಕೋಬೇಕು. ಜೈ ಕನ್ನಡ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್, ಜೈ ಕರ್ನಾಟಕ. ಊಟ ಕೊಟ್ಟಿದ್ದೀರ ಮಹಾವೀರ್ ಜೈನ್ ಅಂತ ಬಸವಗುಡಿಯಿಂದ 67ನೇ ವರ್ಷದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ. ನಿರ್ಮಲ ಅಂತ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸೇನೆಯಿಂದ ಈ ಪುನೀತ್ ರಾಜ್ಕುಮಾರ್ದು ಇದು ಕನ್ನಡ ರಾಜ್ಯೋತ್ಸವ ಎಲ್ಲರೂ ಸೇರಿಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡಿದ್ದೀವಿ ಕಾರ್ಯಕ್ರಮ. ಇದು 67ನೇ ರಾಜ್ಯೋತ್ಸವ ಏನು ನಮ್ಮ ಕರ್ನಾಟಕ ರಾಜ್ಯ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಚರಿಸ್ತಾ ಇದ್ದೀವಿ. ಇದರ ಒಂದು ಉದ್ದೇಶ ಏನಂದರೆ, ನಮ್ಮ ಕನ್ನಡಿಗರಲ್ಲಿ ಯಾವಾಗಲೂ ಕನ್ನಡತನನ ನಾವು ಮುಂದುವರಿಸ್ಕೊಂಡು ಹೋಗೋ ಒಂದು ಜಾಗೃತಿ ಮೂಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಎಲ್ಲ ಆಚರಿಸ್ತಾರೆ. ನಾವು ಕೂಡ ಅದೇ ಉದ್ದೇಶದಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಕನ್ನಡಿಗರನ್ನು ನಾವು ಕೇಳ್ಕೊಳ್ಳೋದೇನೆಂದರೆ, ಅದು ಸಾಕಷ್ಟು ನಮ್ಮ ಭಾಷೆನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು ಅಂತೇಳಿ ನಾನು ಸವಿನಯವಾಗಿ ಎಲ್ಲರನ್ನು ಪ್ರಾರ್ಥಿಸ್ತೇನೆ. ಇಂದು ಕನ್ನಡದ ನಾಡಿನಲ್ಲಿ 67ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡ್ಬಂದಿದ್ದೀವಿ. ಸುಮಾರು 8-10 ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಪಾರ್ಕೆಲ್ಲ ಹಮ್ಮಿಕೊಂಡಿದ್ವಿ. ಇವಾಗ ಏನು PS ಕಾಲೇಜ್ ಮುಂದೆ ಏನು ನಡೀತಾ ಇದೆ, ಇವತ್ತು ಹಬ್ಬ ಅಂದರೆ ಕನ್ನಡ ಹಬ್ಬ ಅಂತ ತಿಳ್ಕೊಂಡವು. ಒಂದು ಅರ್ಥಪೂರ್ಣವಾಗಿ ಈ ನಾಡಹಬ್ಬ ಯಾವ ಥರ ಆಚರಿಸ್ತೀವಿ ಅದೇ ಥರ ಆಚರಿಸ್ತಿದ್ದೀವಿ. ಇವತ್ತು ರಕ್ತದಾನ ಶಿಬಿರ ಇರ್ಬೋದು, ಅನ್ನದಾನ ಶಿಬಿರ ಇರ್ಬೋದು, ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಸಹ ಅಚ್ಚುಕಟ್ಟಾಗಿ ಇದು ಮಾಡಿದರೆ ಇದಕ್ಕೆ ಸ್ಫೂರ್ತಿ ಬೆನ್ನೆಲುಬು ನಮ್ಮ ರಾಜ್ಯಾಧ್ಯಕ್ಷರು ಅಂದರೆ ಸಮರ ಸಿಂಹ ಅಂತ ಏನು ಹೇಳ್ತೀವಿ. ಅಣ್ಣ ಯಾವತ್ತು ನಮಗೆ ಬೆನ್ನ ಹಿಂದೆನೇ ಇದ್ದು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇದೇ ಥರ ನಮ್ಮ ಸಂಘಟನೆ ಎಲ್ಲ ರಾಜ್ಯದಲ್ಲಿ ಏನು ಹೇಳ್ತೀವಿ, ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೇನೆ ಇರಬೇಕು ಅಂತ ಈ ಮುಖಾಂತರ ನಾವು ಮಾಡ್ತೀವಿ. ಮುಂದೆ ಎಲ್ಲ ಕೆಲಸ ಕಾರ್ಯಗಳು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಥರ ಸಹಕಾರಗಳಿರಬೇಕು, ಹಾಗೂ ಅಣ್ಣರ ಸಹಕಾರ ಮತ್ತು ನಮ್ಮ ಪದಾಧಿಕಾರಿಗಳ ಸಹಕಾರ ಇದ್ದರೆ ಇದೇ ಥರ ಮುಂದೆ ನಡೆಸ್ಕೊಡೋದಿಂದ ಕೇಳಿಕೊಡ್ತೀನಿ. ಜೈ ಹಿಂದ್, ಜೈ.